ಸಿದ್ದೇಶ್ವರ ಅಪ್ಪಾಜಿ ಅವರು ಈ ಶತಮಾನದ ವ್ಯಕ್ತಿಗಳು ಯುಗ ಪುರುಷರು ಅವರಿಗೆ ಯಾವುದೇ ಪಂಥಗಳಿರಲಿಲ್ಲ ಯಾವುದೇ ಗ್ರಂಥಕ್ಕೆ ಅಂಟಿಕೊಳ್ಳಲಿಲ್ಲ ಆದರೆ ಜನರ ಹೃದಯ ಗ್ರಂಥಿಗಳಲ್ಲಿ ಸದಾ ಉಳಿದ ಸಂತ ವಸಂತ ಸಿದ್ದೇಶ್ವರ ಅಪ್ಪಾಜಿಯವರು ಅವರು ಸುಳಿದಡೆಯಲ್ಲೆಲ್ಲ ಸುವಿಧಾನ ಸಮಾಧಾನಗಳು ಅವರು ನಿಂತ ನಿಲುವು ಅದು ಸತ್ಯದ ಒಲವು ಅವರದು ಮಾಯ ಮುಟ್ಟದ ಕಾಯ ಭ್ರಮೆಯಿಲ್ಲದ ಭಾವ ಲೋಕವನ್ನು ಪ್ರೀತಿಸಿ ಲೋಕಾಂತವನ್ನು ಪ್ರೀತಿಸಿ ತಾವು ಏಕಾಂತವಾಗಿ ಉಳಿದವರು ಚಿಂತೆಗಳ ಮಧ್ಯೆ ನಿಶ್ಚಿಂತನಾಗಿ ಹೇಗೆ ಬದುಕಬೇಕೆನ್ನುವುದನ್ನು ಕಲಿಸಿದ ಜೀವನ್ಮುಕ್ತರು ಸಿದ್ದೇಶ್ವರ ಅಪ್ಪಾಜಿಯವರು ಅವರು 2017ರ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ಉದ್ಘಾಟನೆಗೆ ಇಲ್ಲಿ ಆಗಮಿಸಿದರು ಜೊತೆಗೆ ನಮ್ಮ 2000 ಮಕ್ಕಳ ವಿದ್ಯಾರ್ಥಿಗಳ ಉಚಿತ ಪ್ರಸಾದ ನಿಲಯದ 2ನೇ ಮಹಡಿಯ ಕಟ್ಟಡದ ಉದ್ಘಾಟನೆಗೂ ಈ ಮಟ್ಟಕ್ಕೆ ಆಗಮಿಸಿ ನಮಗೆಲ್ಲರಿಗೂ ತಮ್ಮ ಜ್ಞಾನದ ಮಾತುಗಳಿಂದ ಹರಿಸಿ ಸಂತೋಷಪಟ್ಟ ಸಂತರವರು ಕೆಲವು ದಿನಗಳಿಂದ ಪೂಜ್ಯರ ದರ್ಶನಕ್ಕೆ ಹೋದಾಗ ನಾವೆಲ್ಲ ಅವರಿಗೆ ಆರೋಗ್ಯ ಸರಿಯಾಗಿಲ್ಲ ಸುಮ್ಮನೆ ಬರಬೇಕಂತ ನಮಸ್ಕಾರ ಮಾಡಿ ಹೊರಟು ನಿಂತಿವಿ ಆವಾಗ ನಮ್ಮನ್ನೆಲ್ಲ ಕೂಡ್ರಿ ಕೂಡ್ರಿ ಅಂತ ಕೂಡಿಸ್ಕೊಂಡು ಹಲವು ವಿಮರ್ಶೆಗಳನ್ನು ಗುರುಗಳು ಮಾಡ್ತಾಯಿದ್ರು ಹೇಳುವಾಗ ನನಗೇನೋ ಒಂದು ಕೇಳಿದ್ರು ಸಿದ್ದೇಶ್ವರ ಅಪ್ಪಾಜಿಯವರು ಆವಾಗ ನಾನು ಟೆನಿಸನ್ ಕವಿಯ 2 ಸಾಲುಗಳನ್ನು ಪೂಜ್ಯರಿಗೆ ಹೇಳಿದೆ ಐ ಆಮ್ ಆ್ಯನ್ ಇನ್ಫೆಂಟ್ ಕ್ರೈಯಿಂಗ್ ಇನ್ ದ ನೈಟ್ ಕ್ರೈಯಿಂಗ್ ಫಾರ್ ದಿ ಲೈಟ್ ಅನ್ನುವಂಥ ಮಾತುಗಳನ್ನು ಪೂಜ್ಯರ ಎದುರಿಗೆ ತಿಳಿಸಿದಾಗ ಪೂಜ್ಯರು 2 ಸಾಲುಗಳ ಮೇಲೆ ಸುಮಾರು ಎಲ್ಲ ಸಾಧಕರೊಂದಿಗೆ ಒಂದೂವರೆ ತಾಸು ವಿಮರ್ಶೆ ಮಾಡಿ ನಮಗೆಲ್ಲರಿಗೂ ಅದರ ಮೇಲಿನ ತಿಳುಹುಗಳನ್ನು ಹೊಳುವುಗಳನ್ನು ತಿಳಿಸಿಕೊಟ್ರು ಜ್ಞಾನದ ದೀಪವನ್ನು ಹಚ್ಚಿದರು ಅವರ ದೇಹ ದೂರ ಆಗಿರಬಹುದು ಆದರೆ ಅವರ ದೇಹ ಕಣ್ಣಿನಿಂದ ದೂರ ಆದರೂ ಸಹಿತ ಅವರ ಈ ದೇಹ ಮಣ್ಣಿನಲ್ಲಿ ಮರೆಯಾದರೂ ಸಹಿತ ಅವರು ಈ ನಾಡಿನ ಜನಗಳ ಅಂತರಂಗದಲ್ಲಿ ಹಚ್ಚಿದ ದೀಪ ಅದು ಆರದ ದೀಪ ನಾವು ಈ ವಿಶ್ವದಲ್ಲಿ ಕೇವಲ ಒಂದು ದಿವಸ ವರ್ಷಕ್ಕೆ ಒಂದು ದಿವಸ ಕಾರ್ತೀಕೋತ್ಸವ ಮಾಡೀವಷ್ಟೇ ಆದರೆ ಸಿದ್ದೇಶ್ವರ ಸ್ವಾಮೀಜಿಗಳು ನಾವು ಒಂದು ದಿವಸ ಒಮ್ಮೆ ಕಾರ್ತೀಕೋತ್ಸವ ಮಾಡಿ ಆದರೆ ಒಮ್ಮೆ ಲಕ್ಷ ದೀಪೋತ್ಸವ ಮಾಡಿರಬಹುದು ಆದರೆ ಅವರು ತಮ್ಮ ಜ್ಞಾನದ ಮಾತುಗಳಿಂದ ಈ ವಿಶ್ವದ ತಾಯಿಗೆ ವಿಶ್ವದ ಜನನಿಗೆ ಅವರು ಪ್ರತಿನಿತ್ಯ ಜ್ಞಾನದಾರತಿಯನ್ನು ಮಾಡಿದರು ಅವರು ಹೋದಲ್ಲಿ ಲಕ್ಷ ಲಕ್ಷ ಜನ ಕೂಡ್ತಿದ್ರು ಪ್ರತಿ ದಿವಸವೂ ಅವ್ರದ್ದು ಲಕ್ಷ ದೀಪೋತ್ಸವ ಅವ್ರದ್ದು ಅವರ ಬದುಕೇ ಒಂದು ನಿತ್ಯ ಕಾರ್ತೀಕೋತ್ಸವ ಆಗಿತ್ತು ಆ ಜಾತ್ರೆಯನ್ನು ನೋಡಿ ತುಂಬ ಸಂತೋಷಪಟ್ಟು ಅವರು ಹೇಳಿದ ಮಾತೇನೆಂದರೆ ವಿಶ್ವವೂ ಸಹಿತ ಇದೊಂದು ದೇವನ ಜಾತ್ರೆ ಇದು ಈ ದೇವನ ಜಾತ್ರೆಗೆ ನಾವೆಲ್ಲ ಅತಿಥಿಗಳಾಗಿ ಬಂದೀವಿ ಮತ್ತು ಕವಿ ರವೀಂದ್ರರ ಮಾತುಗಳನ್ನು ಅವರು ನೆನಪಿಸಿದರು ಇದು ನಮ್ಮ ಹುಟ್ಟೇನಿದೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ಅನ್ನುವಂಥ ಮಾತುಗಳನ್ನು ಅವರು ನೆನಪಿಸಿದ್ರು ಅಂದರೆ ನಮ್ಮೆಲ್ಲರ ಹುಟ್ಟು ದೇವನು ಈ ಜಗತ್ತಿನ ಜಾತ್ರೆಯನ್ನು ನೋಡಲಿಕ್ಕೆ ದೇವರು ಕೊಟ್ಟ ಆಮಂತ್ರಣ ಇದು ಅನ್ನೋ ಮಾತುಗಳನ್ನು ವೇದಿಕೆಯಲ್ಲಿ ಹೇಳಿದರು ಆಮೇಲೆ ಗವಿಸಿದ್ದೇಶ್ವರ ಅನ್ನುವುದನ್ನು ಗವಿ ಅನ್ನೋದು ಕೇವಲ ಕಲ್ಲಿನ ಗವಿಯಲ್ಲ ಜನರ ಹೃದಯವೇ ಒಂದು ಹೃದಯ ಗುಹೆ ಇದು ಈ ಹೃದಯ ಗುಹೆಯಲ್ಲಿ ಯಾವನು ಚೈತನ್ಯ ರೂಪದೊಳಗಿದ್ದಾನೋ ಅವನು ಗವಿಸಿದ್ದೇಶ್ವರ ಅನ್ನುವುದನ್ನು ಭಾಳ ವಿಸ್ತೃತವಾಗಿ ನಮ್ಮ ಜನರಿಗೆಲ್ಲ ತಿಳಿಸಿಕೊಟ್ರಪ್ಪ ಶಿವರು.